ನಟ ದರ್ಶನ್ ತೂಗುದೀಪ ಕೋಟಿ ಕೋಟಿ ಆಸ್ತಿಯ ಒಡೆಯ. ಆದ್ರೆ ಅವರ ತಮ್ಮ ದಿನಕರ್ ಸಹೋದರ ಅಂದ್ರೆ ದಿನಕರ್ ತೂಗುದೀಪ ಇರೋದು ಮಾತ್ರ ಬಾಡಿಗೆ ಮನೆಯಲ್ಲಿ. ದಿನಕರ್ ತೂಗುದೀಪ ಹೇಳಿರೋ ಆಡಿಯೋ ಒಂದು ಫುಲ್ ವೈರಲ್ ಆಗ್ತಾ ಇದೆ. ದರ್ಶನ್ ಕೋಟಿ ಕೋಟಿ ಆಸ್ತಿಯ ಒಡೆಯ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಬಟ್ ಆದ್ರೆ ಅವರ ಸಹೋದರ ದಿನಕರ್ ತೂಗುದೀಪ ಮಾತ್ರ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈಗ ಸ್ವತಃ ದಿನಕರ್ ತೂಗುದೀಪ ಹೇಳಿರೋ ಆಡಿಯೋ ಒಂದು ಫುಲ್ ವೈರಲ್ ಆಗ್ತಾ ಇದೆ. ನೀನು ಡೈರೆಕ್ಟರ್, ನೆಮ್ಮದಿಯಾಗಿರು ಅಂದಿದ್ದಾರಂತೆ ಅವರ ತಾಯಿ ಮೀನಾ. ಇದು ನಿಜಾನಾ ನೋಡಬೇಕು. ಸಹೋದರ ದಿನಕರ್ ಸಂಕಷ್ಟಕ್ಕೆ ಹಾಗಿದ್ರೆ ಸೋ ಕಾಲ್ಡ್ ದರ್ಶನ್ ನಿಂತಿಲ್ವಾ? ಮನೆಯವರ ನೋವಿಗೆ ಸ್ಪಂದಿಸದ ನೀನು ಎಂಥ ನಟ ಅಂತ ಹೇಳ್ತಿದ್ದಾರೆ ಜನ. ಮಿಕ್ಕಿದ್ದ ಲಾಭದಲ್ಲಿ ಕರ್ಕೊಂಡೋಗಿ ನಂಗೆ ಒಂದು ಸೈಟ್ ಕೊಡ್ಸೋದು ಬ್ಯಾಂಗ್ಳೂರಲ್ಲಿ. ಈಗಿದೆ ಅದು? ಈಗಲೂ ಇದೆ. ಮನೆ ಮಾಡಿದಿರಿ ಅಲ್ಲಿ? ಇನ್ನು ಮನೆ ಕಟ್ಟ, ಇನ್ನು ಬಾಡಿಗೆ ಮನೇಲಿ ಇದೆ ಸರ್. ನಮ್ಮಮ್ಮ ಹೇಳೋರು ಸರ್, ಸಿನಿಮಾದಲ್ಲಿ ನೀನು ಡೈರೆಕ್ಟ್ರು, ನೀನು ಎಷ್ಟು ನೆಮ್ಮದಿಯಾಗಿರ್ತೀಯ ಅಷ್ಟು ನಿನ್ನ ತಲೆ ಓಡುತ್ತೆ. ಸೊ ಫಸ್ಟ್ ಇನ್ಕಮ್ ಬರೋಂಗೆ ಮಾಡ್ಕೊ, ಅದಾದ್ಮೇಲೆ ಮನೆ ಮಾಡ್ಕಿ. ಮಿಕ್ಕಿದ್ದ ಲಾಭದಲ್ಲಿ ಕರ್ಕೊಂಡೋಗಿ ನಂಗೆ ಒಂದು ಸೈಟ್ ಕೊಡ್ಸೋದು ಬ್ಯಾಂಗ್ಳೂರಲ್ಲಿ. ಈಗಿದೆ ಅದು? ಈಗಲೂ ಇದೆ. ಮನೆ ಮಾಡಿದಿರಿ ಅಲ್ಲಿ? ಇನ್ನು ಮನೆ ಕಟ್ಟ, ಇನ್ನು ಬಾಡಿಗೆ ಮನೇಲಿ ಇದೆ ಸರ್. ನಮ್ಮಮ್ಮ ಹೇಳೋರು ಸರ್, ಸಿನಿಮಾದಲ್ಲಿ ನೀನು ಡೈರೆಕ್ಟ್ರು, ನೀನು ಎಷ್ಟು ನೆಮ್ಮದಿಯಾಗಿರ್ತೀಯ ಅಷ್ಟು ನಿನ್ನ ತಲೆ ಓಡುತ್ತೆ. ಸೊ ಫಸ್ಟ್ ಇನ್ಕಮ್ ಬರೋಂಗೆ ಮಾಡ್ಕೊ, ಅದಾದ್ಮೇಲೆ ಮನೆ ಮಾಡ್ಕಿ. ಮಿಕ್ಕಿದ್ದ ಲಾಭದಲ್ಲಿ ಕರ್ಕೊಂಡೋಗಿ ನಂಗೆ ಒಂದು ಸೈಟ್ ಕೊಡ್ಸೋದು ಬ್ಯಾಂಗ್ಳೂರಲ್ಲಿ. ಈಗಿದೆ ಅದು? ಈಗಲೂ ಇದೆ. ಮನೆ ಮಾಡಿದಿರಿ ಅಲ್ಲಿ? ಇನ್ನು ಮನೆ ಕಟ್ಟ, ಇನ್ನು ಬಾಡಿಗೆ ಮನೇಲಿ ಇದೆ ಸರ್. ನಮ್ಮಮ್ಮ ಹೇಳೋರು ಸರ್, ಸಿನಿಮಾದಲ್ಲಿ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ದಿನಕರ್ ತೂಗುದೀಪ ಮಾತನಾಡಿರುವಂತಹ ಮಾತುಗಳಿವು. ಈಗಲೂ ಕೂಡ ನಾನು ಬಾಡಿಗೆ ಮನೆಯಲ್ಲೇ ಇರೋದು. ನಮ್ಮಮ್ಮ ಹೇಳಿದ್ದಾರೆ, ನೀನು ಡೈರೆಕ್ಟರ್, ನೆಮ್ಮದಿಯಾಗಿರು, ದುಡ್ದು ಮನೆ ತಗೋ, ಅದಾದ್ಮೇಲೆ ನನಗೊಂದು ಸೈಟ್ ಕೊಡಿಸು ಅಂತ ಹೇಳಿದ್ದಾರೆ ಅಂತ ಯಾವುದೋ ಒಂದು ಸಂದರ್ಶನದಲ್ಲಿ ದಿನಕರ್ ತೂಗುದೀಪ ಹೇಳಿದ್ದಾರೆ. ಹಾಗಿದ್ರೆ ಈ ಸೋ ಕಾಲ್ಡ್ ದರ್ಶನ್ ಸ್ವಂತ ತಮ್ಮನಿಗೆ ಅಂತ ಏನೂ ಮಾಡಿಲ್ವಾ? ಮನೆಯವರಿಗೆ ಅಂದರೆ ಮನೆಯವರ ನೋವಿಗೇನೆ ಸ್ಪಂದಿಸದೇ ಇರುವಂತಹ ಈ ದರ್ಶನ್ ಎಂತಹ ನಟ? ಹಾಗಿದ್ರೆ ಇದು ಜನ ಕೇಳ್ತಾ ಇರುವಂತಹ ಪ್ರಶ್ನೆಗಳು. ಈ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಜನರು ನಟ ದರ್ಶನ್ ಈ ರೀತಿನ ಅಂತ ಆಶ್ಚರ್ಯಕ್ಕೊಳಗಾಗಿದ್ದಾರೆ. ಅಂದ್ರೆ ಪವಿತ್ರ ಗೌಡಲಿಗೆ ಕೋಟಿ ಕೋಟಿ ಕಾರು, ಬಂಗ್ಲೆ ಎಲ್ಲ ಕೊಡಿಸಿರುವಂತಹ ನಟ ದರ್ಶನ್ ತನ್ನ ಸ್ವಂತ ತಮ್ಮನಿಗೆ ಹಾಗಿದ್ರೆ ಏನು ಮಾಡಿಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ಯಶೋಧ, ಒಂದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ನಟ ದರ್ಶನ್ ಫ್ರೆಂಡ್ಸ್ ಎಲ್ಲಿ ಹೋಗಿದ್ದಾರೆ, ಮತ್ತೊಂದು ಅವರ ಸ್ವಂತ ತಮ್ಮ ದಿನಕರ್ ಅಂದರೆ ಮನೆಯವರ ನೋವಿಗೇನೆ ನಟ ದರ್ಶನ್ ಸ್ಪಂದಿಸಿಲ್ಲ, ಆತ ಈಗಲೂ ಕೂಡ ಇರೋದು ಬಾಡಿಗೆ ಮನೆಯಲ್ಲಿ ಅನ್ನೋ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಸ್ವತಃ ದಿನಕರ್ ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳಿರುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ. ಈ ಬಗ್ಗೆ ಓವರ್ಆಲ್ ಡೀಟೇಲ್ಸ್. ಎಸ್ ಮಧುಮಾಲ, ಸೋಷಿಯಲ್ ಮೀಡಿಯಾದಲ್ಲಿ ಮೊನ್ನೆಯಿಂದಲೂ ಕೂಡ ದರ್ಶನ್ ಅವರ ಹಿಂದೆ ಮುಂದೆ ಇರುತ್ತಿದ್ದಂತಹ ಆ ನಟಿಯರು ಜೊತೆಗೆ ಆ ನಟರು ಎಲ್ಲಿ ಹೋದ್ರು, ಜೊತೆಗೆ ಅಮ್ಮ ಅಮ್ಮ ಅಂತ ಹೇಳಿ ನನ್ನ ಸ್ವಂತ ತಾಯಿಗಿಂತಲೂ ಹೆಚ್ಚು ಅಂತ ನೋಡ್ಕೊಳ್ತಿದ್ದಂತಹ ಸುಮಲತಾ ಅವರು ಎಲ್ಲಿ ಹೋದ್ರು, ಯಾಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತಾಡ್ತಿಲ್ಲ, ಮೌನ ಮುರಿಬಹುದಲ್ವಾ ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ ಗಳನ್ನ ಹಾಕೊಂಡು ಒಂದಷ್ಟು ಕಮೆಂಟ್ ಗಳನ್ನ ಹಾಕೊಂಡು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಒಂದು ಹಾಡನ್ನ ಮೆನ್ಷನ್ ಮಾಡಿ, ಸುಖಕ್ಕೆ ಎಲ್ಲರೂ ಇರ್ತಾರೆ ದುಃಖಕ್ಕೆ ಯಾರು ಇಲ್ಲ ಅನ್ನೋ ಒಂದು ಹಾಡನ್ನ ಹಾಕೊಂಡು ಇವರೆಲ್ಲರ ಫೋಟೋವನ್ನ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಎಲ್ಲಿ ಹೋದ್ರು ಆ ಫ್ರೆಂಡ್ಸ್ಗಳು, ಅವ್ರ ಜೊತೆ ಸುತ್ತಮುತ್ತ ಏನೇ ವಿಚಾರ ಆಗ್ಲಿ, ಏನೇ ಕಾರ್ಯಕ್ರಮ
ಸಂಬಂಧಗಳಾಗ್ಲಿ ಅಥವಾ ಏನೇ ಇರ್ಲಿ, ಅವ್ರ ಹಿಂದೆ ಮುಂದೆ ನಾವ್ ಅವ್ರಿಗೋಸ್ಕರನೇ ಇರ್ತೀವಿ, ಅವ್ರ ಮಾತುಗೋಸ್ಕರನೇ ಇರ್ತೀವಿ, ಅವ್ರ ಅಂದ್ರೆ ನಮ್ಗೆ ಹಂಗೆ ಹಿಂಗೆ ಅಂತ ಅಂದವ್ರು ಎಲ್ಲಿ ಹೋದ್ರು? ಜೀವದ ಗೆಳೆಯ ಅಂತ ಅನ್ಕೊಂಡಿದ್ದವ್ರು, ನಮ್ಗೆ ಅವರೇ ಹೆಚ್ಚು ಅಂತ ಅನ್ಕೊಂಡವ್ರು ಎಲ್ಲಿ ಹೋದ್ರು ಅಂತ ಹೇಳಿದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಪ್ರಶ್ನೆಯನ್ನ ಕೇಳ್ತಾ ಇದಾರೆ, ಸಾಕಷ್ಟು ಕಮೆಂಟ್ ಗಳನ್ನ ಮಾಡ್ತಿದ್ದಾರೆ. ಆಗಲಿ ನಟ ಧನ್ವೀರ್ ಆಗಿರ್ಬೋದು, ನಟ ವಿನೋದ್ ಪ್ರಭಾಕರ್ ಆಗಿರ್ಬೋದು, ನಟ ಚಿಕ್ಕಣ್ಣ ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದಾರೆ. ಜೊತೆಗೆ ಅಣ್ಣ ಅಣ್ಣ ಅಂತ ಹೇಳುವಂತಹ ಅಂಬರೀಷ್ ಅವರ ಪುತ್ರ ಅಭಿಷೇಕ್ ಅಂಬರೀಷ್ ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದಾರೆ. ಅಮ್ಮ ಸುಮಾಲತಾ ಎಲ್ಲಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಯಾಕೆ ಇವ್ರು ಯಾರು ಕೂಡ ಮಾತಾಡ್ತಿಲ್ಲ, ತಮ್ಮ ಗುರುಗಳು ಅಂತಾರೆ, ನಮ್ಮ ಅಣ್ಣ ಅಂತಾರೆ, ಅವ್ರ ಬಗ್ಗೆ ಏನಾದ್ರೂ ಮಾತನಾಡಬಹುದಲ್ಲ, ಧ್ವನಿ ಎತ್ತಬಹುದಲ್ವಾ, ಯಾಕಾಯ್ತು ಹೀಗಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಏನಾದ್ರು ಮೌನವನ್ನ ಮುರಿಬಹುದಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾ ಇದಾರೆ. ಅಮ್ಮ ಸುಮಲತಾ ಅವ್ರು ಎಲ್ಲಿ ಹೋದಪ್ಪ, ಮಗ ನನ್ನ ಸ್ವಂತ ಮಗನಿಗಿಂತ ಹೆಚ್ಚು ಅಂತ ಅವ್ರು ಕೂಡ ಸಾಕಷ್ಟು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಾರೆ, ಅವ್ರು ಹೇಳೋದ್ರು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದಾರೆ. ಅದ್ರ ಬೆನ್ನಲ್ಲೇ ಮತ್ತೊಂದು ವಿಡಿಯೋ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋದೇನಪ್ಪ ಅಂತ ಹೇಳಿದ್ರೆ, ಒಂದ್ ಕಡೆ ದರ್ಶನ್ ಅವರು ಕೋಟಿ ಕೋಟಿ ಆಸ್ತಿ ಒಡೆಯ, ಯಾವ ಕಾರ್ ಹೊಸದಾಗ್ ಬಂತು ಆ ಕಾರನ್ನ ತಗೊಳ್ಳೇಬೇಕು ಅನ್ನೋ ಒಂದು ಆ ರೇಂಜ್ ಇರುವಂತಹ ನಟ. ಜೊತೆಗೆ ಒಳ್ಳೆಯ ಸಂಭಾವನೆಯನ್ನ ಪಡೆಯುವಂತಹ ನಟ ಕೂಡ ಹೌದು. ಆದ್ರೆ ಅವರ ಬ್ರದರ್, ಈಗ ನಾನು ಮೊನ್ನೆಯಷ್ಟೇ ನಾವು ಅವ್ರನ್ನ ಮಾತನಾಡಿದಂತ ಸಂದರ್ಭದಲ್ಲೂ ಕೂಡ, ಅವ್ರನ್ನ ಕಾಲ್ ಮಾಡಿದ ಸಂದರ್ಭದಲ್ಲೂ ಕೂಡ ನಾನು ಏನು ಮಾತಾಡೋದಿಲ್ಲ, ನನ್ಗೇನು ಮಾತಾಡಕ್ ಇಷ್ಟ ಇಲ್ಲ ಅಂತ ಹೇಳಿ ಜೀ ಕನ್ನಡ ನ್ಯೂಸ್ ಗೆ ಹೇಳಿಕೆ ಕೊಟ್ಟಂತ ದಿನಕರ್ ತೂಗುದೀಪ್ ಅವರ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ದಿನಕರ್ ತೂಗುದೀಪ್ ಅವರು ಬಾಡಿಗೆ ಮನೆಯಲ್ಲೇ ಇದ್ದಾರಂತೆ. ಹಾಗಾದ್ರೆ ಇನ್ನೊಬ್ಬರಿಗೆ ಅಥವಾ ಪವಿತ್ರ ಗೌಡನಿಗೋಸ್ಕರ ಕೋಟಿ ಕೋಟಿ ಹಣವನ್ನ ಸುರಿಯುವಂತಹ ಆರ್ ಆರ್ ನಗರದಲ್ಲಿ ಕೋಟಿ ಕೋಟಿ ಬಂಗಲೆಯನ್ನ ಮಾಡಿಕೊಟ್ಟಂತಹ ದರ್ಶನ್, ಕೇಳಿದ ಕಾರನ್ನ ಕೊಡಿಸುವಂತಹ ದರ್ಶನ್, ಕೇಳಿದ ಒಡವೆಯನ್ನ ಕೊಡಿಸುವಂತಹ ದರ್ಶನ್, ತನ್ನ ಸ್ವಂತ ತಮ್ಮನಿಗೆ ಏನು ಮಾಡಿಕೊಟ್ಟಿಲ್ವಾ ತನ್ನ, ಆದ್ರೆ ಯಾರೋ ಹೇಳೋ ಪ್ರಕಾರ ಏನಿದೆ ಅಂತ ಹೇಳಿದ್ರೆ, ಅವರೇ ಕಷ್ಟಪಡ್ಬೇಕು, ಕಷ್ಟಪಟ್ಟು ದುಡಿದು ತಿನ್ಬೇಕು ಅಂತ ಕೂಡ ಹೇಳಿದಾರಂತೆ ದಿನಕರ್ಗೆ. ಅಂತೆ ಕಂತೆಗಳು ಆ ಮೂಲಕ ಅವ್ರಿಗೆ ಯಾವುದೇ ರೀತಿಯ ಸಹಾಯವನ್ನ ದರ್ಶನ್ ಅವರು ಮಾಡಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮನೆಯವರ ನೋವಿಗೆ ಸ್ಪಂದಿಸಿದನ ನೀನೆಂತ ನಟ ಅಂತ ಹೇಳಿ ಅಭಿಮಾನಿಗಳು ಇದಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಸ್ವತಃ ತಮ್ಮನ ಬೆನ್ನಿಗೆ ನಿಲ್ಲದಂತಹ ನೀ ಯಾವ ರೀತಿಯ ನಟ, ನೀನ್ ಯಾರಿಗೆ ಏನ್ ಹೆಲ್ಪ್ ಮಾಡಿದ್ರು ಏನ್ ಸುಖ, ನಿನ್ನ ತಮ್ಮನ ಬೆನ್ನಿಗೆ ನೀನ್ ನಿಂತಿಲ್ವಾ ಅಂತ ಅಲ್ವಾ ಅಂತ ಹೇಳಿ ಅಭಿಮಾನಿಗಳು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ತಾಯಿ ಕೂಡ ಹೇಳ್ತಾ ಇರ್ತಾರಂದ್ರೆ, ನೀನ್ ಡೈರೆಕ್ಟರು, ನೀನು ನೆಮ್ಮದಿಯಾಗಿರ್ಬೇಕು, ನೀನು ನೆಮ್ಮದಿಯಾಗಿರ್ತೀಯ ಅನ್ನೋ ಅರ್ಥದಲ್ಲಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತೆ. ಅವರು ಕೂಡ ಸ್ವತಃ ಆ ವಿಡಿಯೋದಲ್ಲಿ ಹೇಳ್ಕೊಳ್ತಿದ್ದಾರೆ. ಅಂದ್ರೆ ನಿಜಕ್ಕೂ ದರ್ಶನ್ ಅವರ ಮನಸ್ಥಿತಿ ಏನಪ್ಪ ಅನ್ನೋದೇ ಯಾರು ಕೂಡ ಅರ್ಥ ಆಗ್ತಿಲ್ಲ. ಮನೆಯವ್ರಿಗೆ ಮಾರಿ ಆಗ್ಬಿಟ್ರ, ಮನೆಯವ್ರಿಗೆ ಏನು ಮಾಡಿದವರು, ಊರಿಗೆ ಉಪಕಾರಿ ಆದ್ರೆ ಏನ್ ಪ್ರಯೋಜನ ಅಂತ ಹೇಳಿ ಜನ ಕೂಡ ಮಾತನಾಡ್ಕೊಳ್ತಾ ಇರುವಂತದ್ದು. ಒಟ್ಟಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಬಂದಾಗ ಅವರನ್ನ ಆರಾಧ್ಯ ದೈವ ಅಂತ ಅಥವಾ ನಮ್ಮ ಹೀರೋ ಅವ್ರಂದ್ರೆ ಅವ್ರ ತರ ಇರ್ಬೇಕು ನಾವು ಅಂತ ಅನ್ಕೊಂಡವ್ರು ಅದೆಷ್ಟೋ ಮಂದಿ ಇದೀಗ ಸೇ ದರ್ಶನ್ ಅವ್ರು ಹಿಂಗ, ದರ್ಶನ್ ಅವ್ರು ಯಾಕೆ ಹಿಂಗ್ ಮಾಡಕ್ಕೋದ್ರು, ಕೇವಲ ಒಂದು ಮಹಿಳೆಗೋಸ್ಕರ ತಮ್ಮ ಗೆಳತಿಗೋಸ್ಕರ ಈ ರೀತಿ ಒಂದು ಕೊಲೆ ಮಾಡೋ ಲೆವೆಲ್ ಗೆ ಹೋದ್ರ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ಮಧುಮಲ ಎಸ್, ಥ್ಯಾಂಕ್ ಯು ಯಶೋಧಾ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.